ಇನ್ನು ಬೆಂಗಳೂರಿನ ಚಿತಾಗಾರಗಳ ಪರಿಸ್ಥಿತಿ ಹೇಗಿದೆ ಅಂತಂದರೆ ಆ್ಯಂಬುಲೆನ್ಸ್ಗಳು ಸಾಲು ಸಾಲು ಎಲ್ಲ ಕಡೆ ಬಹುತೇಕ ಬಹುತೇಕ ಎಲ್ಲ ಚಿತಾಗಾರಗಳಲ್ಲೂ ಇದೇ ಪರಿಸ್ಥಿತಿ ಎಲ್ಲ ಕಡೆ ಮೇಡಿಯಗ್ರಹಾರ ಆಗಿರಬಹುದು ಯಲಹಂಕ ಆಗಿರ್ಬೋದು ಸುಮ್ಮನಳ್ಳಿ ಆಗಿರ್ಬೋದು ಪೀಣ್ಯ ಆಗಿರ್ಬೋದು ಎಲ್ಲ ಕಡೆ ಶವಗಳ ಸಾಲು ಸಾಲು ಒಂದು ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಹೆಣಗಳನ್ನು ಸುಡ್ತಾ ಇದ್ದಾರೆ ಕೆಲಸ ಹೇಗೆ ನಡೀತಾ ಇದೆ ಅಂದರೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಸತತವಾಗಿ ಬರ್ನ್ ಮಾಡಿದ್ರೂ ಮುಗಿಯದಷ್ಟು ಶವಗಳು ಇದೆ ಇಲ್ಲಿ ಕೋವಿಡ್ ಅಂತಲೇ ಅಲ್ಲ ನಾನ್ ಕೋವಿಡ್ ಇಂದ ಸತ್ತವರು ಕೂಡ ಅಂತ್ಯ ಸಂಸ್ಕಾರವನ್ನು ಅವರ ಸಂಬಂಧಿಕರು ಮಾಡೋದಕ್ಕೆ ಇಲ್ಲಿಗೆ ತರ್ತಾರೆ ಹಾಗಾಗಿ ಸ್ವಲ್ಪ ಈಗ ಅಂತ್ಯ ಸಂಸ್ಕಾರದ ಪರಿಸ್ಥಿತಿ ಕೋವಿಡ್ ರಿಪೋರ್ಟು ಕೋವಿಡ್ ಪಾಸಿಟಿವು ಹಾಸ್ಪಿಟಲ್ಲು ಬೆಡ್ಡು ಎಲ್ಲ ಮುಗಿಸ್ಕೊಂಡ ನಂತರ ಆ ವ್ಯಕ್ತಿಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅಂದರೆ ಕೊನೆಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ಒಂದು ದಿನ ಟೈಮ್ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಬೇಕು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡ್ರೆ ಹಾಗಿದ್ರೂ ಕೂಡ ಇನ್ ಟೈಮ್ಗೆ ಹೋಗ್ಬಿಟ್ಟು ಬರ್ನ್ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ಹೋಗಿ ಕ್ಯೂ ನಿಂತ್ಕೋಬೇಕು ಹೀಗಿದೆ ಬೆಂಗಳೂರಿನ ಪರಿಸ್ಥಿತಿ ಹೀಗಿದೆ ಬೆಂಗಳೂರಿನ ಕಥೆ ಅದಕ್ಕೆ ನಾವು ಹೇಳಿದ್ದು ಘನಘೋರ ಪರಿಸ್ಥಿತಿ ಬೆಂಗಳೂರಿನ ದುಸ್ಥಿತಿ ಯಾವುದೋ ರಾಜ್ಯದಲ್ಲಿ ಯಾವುದೋ ಊರಲ್ಲಿ ಆಗ್ತಿತ್ತು ಅಂತ ನಾವು ಒಂದು ವಾರದಿಂದ ಕೇಳ್ತಾ ಇದ್ವಿ ಆ ಪರಿಸ್ಥಿತಿ ಈಗಾಗಲೇ ಬೆಂಗಳೂರಿಗೆ ಬಂದುಬಿಟ್ಟಿದೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಜನ ಈಗಲೂ ಜನ ಮಾಸ್ಕ್ ಹಾಕ್ತೇ ಓಡಾಡ್ತಾ ಇದ್ದಾರೆ ಅರ್ಥ ಮಾಡಿಕೊಂಡ್ರೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ನಂದಿನಿ ಅವರಿಂದ ನಂದಿನಿ ಚಿತಾಗಾರಗಳ ಪರಿಸ್ಥಿತಿ ತಾವು ಕಂಡಂತೆ ಇವತ್ತು ಹೇಗಿದೆ ನಂದಿನಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಪರಿಸ್ಥಿತಿ ಇವತ್ತು ಸಹ ಹಾಗೆ ಮುಂದುವರೆದಿದೆ ಇವಾಗಲೇ ಕರೋನಾ ಬಂದಿ ಸಾವನ್ನಪ್ಪಿ ಬೀಕೃತಿಯನ್ನ ಹಾಗೂ ಕೌಟುಂಬ ಅರವಿಂದ್ ಹೌದು ಬೆಂಗಳೂರಿನ ಚಿತಾಗಾರಗಳಲ್ಲಿ ಪರಿಸ್ಥಿತಿ ಹಾಗೆ ಮುಂದುವರೆದಿದೆ ಸದ್ಯ ಯಲಂಕ ಮೇಡಿ ಅಗ್ರಹಾರದಲ್ಲಿ ಚಿತ್ರಣ ನೋಡೋದಾದ್ರೆ ಈಗಲೂ ಸಹ ಹಲವರು ಕುಟುಂಬಸ್ಥರನ್ನ ಸೀಮಿತ ಸಂಖ್ಯೆಗಿಂತ ಹೆಚ್ಚಾಗಿ ಒಳಗೆ ಪ್ರವೇಶ ಕೊಡೋದು ಪಿಪಿ ಕಿಟ್ ಸರಿಯಾಗಿ ಹಾಕಿಕೊಳ್ಳದ್ರೆ ಕೆಲಸ ಮಾಡ್ತಿರುವಂತಹದ್ದು ಇನ್ನು ಅಂತಿಮ ಸಂಸ್ಕಾರಕ್ಕಾಗಿ ವಿಧಿವಿಧಾನಗಳನ್ನ ಮಾಡುವಾಗ ಹಲವು ಕರೋನಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಿರೋದು ಮಾಡ್ತಿದ್ದಾರೆ ಅವರಿಗೆ ನೆನಪಿರಲಿ ಕರೋನಾ ರೂಲ್ಸ್ ಅನ್ನ ಮರೆತಿದ್ದಕ್ಕೆ ಅವರ ಕುಟುಂಬದ ಒಬ್ಬರ ಸದಸ್ಯರನ್ನ ಕಳ್ಕೊಂಡಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಅದೇ ತಪ್ಪನ್ನ ಮಾಡ್ತಿದ್ರೆ ಮತ್ತೊಮ್ಮೆ ಮಗದೊಮ್ಮೆ ಅದೇ ಪರಿಸ್ಥಿತಿಯನ್ನು ಎದುರಿಸ ಬೆಂಗಳೂರಿನ ಕರೋನಾ ಸಂಖ್ಯೆ ಆಗಲಿ ಕರೋನಾಗೆ ಬಲಿಯಾಗ್ತಿರುವಂತಹ ಸಂಖ್ಯೆ ಆಗಲಿ ಕಡಿಮೆ ಇಲ್ಲ ಅರವಿಂದ್ ಈಗಲಾದ್ರೂ ಜನ ಕನಿಷ್ಠ ವರಿವನ್ನ ಪಡಿಬೇಕಾಗಿದೆ ಜೊತೆಗೆ ತಮ್ಮೆಲ್ಲ ವಿಧಿವಿಧಾನವನ್ನ ಮುಗಿಸ್ಕೊಂಡ್ ಬಂದು ತಮ್ಮ ಏನೆಲ್ಲಾ ಇನ್ಫೆಕ್ಷನ್ ಗಳಿರುತ್ತೆ ಅದನ್ನ ಮಾಸ್ಕ್ ಗಳಿರ್ಬೋದು ಪಿ ಪಿ ಕಿಟ್ ಇರ್ಬೋದು ಸ್ಮಶಾನದ ಹೊರಭಾಗದಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಇದೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಕಂಟಕ ಅನ್ನೋದು ಸಹ ಅವರಿಗೆ ಅರಿವಿಲ್ಲ ಇದರ ಬಗ್ಗೆ ಹೆಚ್ಚು ಗಮನ ಕೊಡಿ ನಿಮಗಾದಂತಹ ನೋವು ಇನ್ನೊಬ್ಬರಿಗಾಗ್ದೇ ಇರ್ಲಿ ಅನ್ನೋದೇ ಪಬ್ಲಿಕ್ ಟಿವಿ ಆಶ್ರಯ ಖಂಡಿತ ಖಂಡಿತ ಬಟ್ ಈಗೇನಾದರೂ ಒಂದೊಂದು ಒಂದು ದಿನಕ್ಕೆ ಒಂದೊಂದು ಚಿತಾಗಾರದಲ್ಲಿ ಹದಿನಾರು ಇಪ್ಪತ್ತು ಇಪ್ಪತ್ತೈದು ಶವಗಳನ್ನು ಸುಡ್ತಾ ಇದ್ದಾರಲ್ಲ ಬರ್ಡನ್ ಜಾಸ್ತಿ ಆಗ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ನಂದಿನಿ ಸೊ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಏನಾದರೂ ಕ್ರಮಗಳನ್ನ ತಗೊಂಡಿದ್ದಾರಾ ಹೇಗೆ ಸದ್ಯದ ಪರಿಸ್ಥಿತಿಯನ್ನು ನೀವು ಗಮನಿಸದಾದ್ರೆ ಬೆಂಗಳೂರಿನಲ್ಲಿ ಐದಕ್ಕೂ ಹೆಚ್ಚು ಸ್ಮಶಾನಗಳನ್ನ ಈಗಾಗಲೇ ನಿಗದಿ ಮಾಡಿದ್ದಾರೆ ಜೊತೆಗೆ ಈಗಷ್ಟೇ ಸ್ಪಷ್ಟನೆ ನೀಡಿದ್ದಾರೆ ಚೀಫ್ ಕಮಿಷನರ್ ಎಲ್ಲಾ ಬೆಂಗಳೂರಿನ ಹಲವು ಸ್ಮಶಾನಗಳನ್ನ ಇವತ್ತು ವಿಸಿಟ್ ಮಾಡಿದ್ರು ಹೆಬ್ಬಾಳ ಇರಬಹುದು ಯಲಂಕಾ ಮೇಡಿಹಳ್ಳಿಯಲ್ಲಿ ಅವರೇ ತಿಳಿಸುವ ಪ್ರಕಾರ ನಗರದ ಹೊರವಲಯದಲ್ಲಿರುವಂತಹ ಕರೋನಾ ಕೇಸ್ಗಳು ಸಹ ಇಲ್ಲಿ ಅಂತಿಮ ಸಂಸ್ಕಾರಕ್ಕೆ ಬರ್ತಿದೆ ಜೊತೆಗೆ ಮನೆಯಲ್ಲಿ ಬೇರೆ ಬೇರೆ ಡೆತ್ ಸಹ ಡೈವರ್ಟ್ ಆಗ್ತಿದೆ ಇಂಥದ್ರ ಮೇಲೆ ನಿಗಾ ವಹಿಸಿ ಕೆಲವನ್ನ ಡೈವರ್ಟ್ ಮಾಡಬೇಕಾಗಿದ್ರೆ ಆದ್ರೆ ಅಂತಿಮ ಸಂಸ್ಕಾರ ವಿಚಾರ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಸಹ ಆದ್ಯತೆ ನೀಡಲಾಗುತ್ತೆ ಜೊತೆಗೆ ಹನ್ನೆರಡು ಗಂಟೆಯ ನಂತರ ಕೆಲವು ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಬೆಳಗ್ಗಿನಿಂದ ಡಿಸ್ಚಾರ್ಜ್ ಮಾಡಿದ್ರ ಅಂದ್ರೆ ಬೆಂಗಳೂರಿನಿಂದ ಶವವನ್ನು ವಾಪಸ್ ಕೊಡಿದ್ರ ಹನ್ನೆರಡು ಗಂಟೆ ಮೇಲೆ ಕೊಡ್ತಿದ್ದಾರೆ ಹಾಗಾಗಿ ತಡರಾತ್ರಿವರೆಗೂ ಸಹ ಸಮಯ ತೆಗೆದುಕೊಳ್ತಿದೆ ಇದೆಲ್ಲದಕ್ಕೂ ಸಹ ಪ್ರತ್ಯೇಕವಾದಂತಹ ಮಾರ್ಗಸೂಚಿಯನ್ನ ಹೊರಡಿಸ್ತೀವಿ ಎಲ್ಲವೂ ಸಹ ಸ್ಟ್ರೀಮ್ ಗೆ ಬರಲಿದೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ